ನಮ್ಮ ಜಿಲ್ಲೆಯ ಜೀವನಾಡಿ ತುಂಗಭದ್ರಾ. ತುಂಗಭದ್ರೆಯಿಂದ ಪ್ರತಿನಿತ್ಯ ನಾವು ನೀರನ್ನು ಕುಡಿಯುತ್ತೇವೆ. ಆದರೆ ಮಕರ ಸಂಕ್ರಾಂತಿಯ ದಿನದಂದು ನೂರಾರು ಸಾರ್ವಜನಿಕರು ನದಿಯ ದಡದಲ್ಲೇ ಊಟ ಮಾಡಿ ಎಲ್ಲೆಂದರಲ್ಲಿ ಕಸವನ್ನು ಹರಡಿ ಹೋಗಿದ್ದಾರೆ. ಆದರೆ ಹರಿಹರ ತಾಲೂಕಿನ ನಗರಸಭೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಇನ್ನು ಬರಗಾಲದ ನಿಮಿತ್ತ ನದಿ ಬತ್ತುತ್ತಿದ್ದು ವಾರಕ್ಕೊಮ್ಮೆ ಮಾತ್ರ ಇನ್ನು ಮುಂದೆ ನೀರನ್ನು ಬಿಡಲಾಗುವುದು ಎಂದು ಪಾಲಿಕೆಯಿಂದ ತಿಳಿಸಿದ್ದಾರೆ. ಹೀಗೆ ಎಲ್ಲೆಂದರಲ್ಲಿ ಬಿದ್ದಿರುವ ಕಸದ ರಾಶಿ, ಊಟ ಮಾಡಿರುವ ನಂತರ ಬಿಸಾಡಿರುವ ಊಟದ ಪ್ಲಾಸ್ಟಿಕ್ ಪ್ಲೇಟ್ಗಳು, ಮತ್ತೊಂದೆಡೆ ತಮ್ಮ ಬಟ್ಟೆಗಳನ್ನು ವಾಹನಗಳನ್ನು ತೊಳೆಯುತ್ತಿರುವ ಸಾರ್ವಜನಿಕರು, ನೀರಿನಲ್ಲಿ ಈಜುತ್ತಿರುವ ಹುಡುಗರು, ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಜಿಲ್ಲೆಯ ಜೀವನದಿ ತುಂಗಭದ್ರಾ ನದಿಯಲ್ಲಿ. ಹೌದು ವೀಕ್ಷಕರೇ, ಕಳೆದ ದಿನ ಇದೇ ಜೀವನದಿ ತುಂಗಭದ್ರಾ ನದಿಯ ತೀರದಲ್ಲಿ ಅದೆಷ್ಟೋ ಕುಟುಂಬಗಳು ಸಡಗರ ಸಂಭ್ರಮದಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದೆ. ಹಬ್ಬವನ್ನು ಆಚರಿಸಿದ ಸಾರ್ವಜನಿಕರು ತಮ್ಮ ಕರ್ತವ್ಯವನ್ನು ಮರೆತು ಎಲ್ಲೆಂದರಲ್ಲಿ ಊಟದ ಪ್ಲೇಟ್ಗಳನ್ನು ಬಿಸಾಡಿ ಕಸವನ್ನು ಹಾಕಿ ಗಲೀಜು ಮಾಡಿ ಜೀವನದಿ ಭದ್ರೆಯನ್ನು ನೈರ್ಮಲ್ಯ ಮಾಡಿದ್ದಾರೆ. ಕಳೆದ ಸಂಕ್ರಾಂತಿ ದಿನದಂದು ಹೊಳೆಯ ವಾತಾವರಣವನ್ನು ಸಾರ್ವಜನಿಕರು ಹದಗೆಡಿಸಿದ್ದಾರೆ. ಶಾಸಕರಾಗಲಿ ಯಾವುದೇ ಅಧಿಕಾರಿಗಳಾಗಲಿ ಸ್ವಚ್ಛತೆಗೆ ಬಂದಿಲ್ಲ. ಪ್ರವಾಸಿಗರು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ಸ್ಥಳೀಯರಾದ ವಿಜಯಕುಮಾರ್ ತಿಳಿಸಿದರು. ಮೊನ್ನೆ ಕಳೆದಂಥ ಸಂಕ್ರಾಂತಿ ದಿನದಂದು ತುಂಬ ಇಲ್ಲಿನ ಹೊಳೆಯ ವಾತಾವರಣವನ್ನು ತುಂಬ ಹದಗೆಡಿಸಿದ್ದಾರೆ. ಇಲ್ಲಿನ ಶಾಸಕರಾಗಲಿ ಯಾರೇ ಆಗಲಿ ಇಲ್ಲಿ ಬಂದು ಸ್ವಚ್ಛ ಮಾಡೋದಾಗಲಿ ಏನೇ ಆಗಲಿ ಇಲ್ಲಿ ಏನು ಸ್ವಚ್ಛತೆ ಮಾಡ್ತಾ ಇಲ್ಲ. ಆದ್ದರಿಂದ ಎಲ್ಲರೂ ಪ್ರವಾಸಿಗರು ಇಲ್ಲಿ ಸ್ವಚ್ಛತೆ ಕಾಪಾಡಬೇಕೆಂದು ಎಲ್ಲರಿಗೂ ವಿನಂತಿ. ನಾನು ಮಡಿಕೇರಿಯಿಂದ ಬಂದಿದ್ದೇನೆ. ಇಲ್ಲಿ ಸ್ಥಳ ಚೆನ್ನಾಗಿದೆ ಅಂತ ನೋಡಲು ಬಂದೆ. ಆದರೆ ಇಲ್ಲಿ ಎಲ್ಲೆಂದರಲ್ಲಿ ಪ್ಲೇಟ್ಗಳನ್ನು ಬಿಸಾಕಿ
ಸ್ಥಳವನ್ನ ಹಾಳು ಮಾಡಿದ್ದಾರೆ. ನೀರು ಕೂಡ ತುಂಬಾ ಕಡಿಮೆ ಇದೆ, ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಎಂದರು. ಅದೇ ಮೊನ್ನೆ ಆಗ್ತಲ್ಲ ಸಂಕ್ರಾಂತಿ ನಾವು ಸೆಲೆಬ್ರೇಟ್ ಮಾಡುವ ಅಂತ ಬಂದಿದ್ದೀವಿ. ಅರೆ ನೋಡಿದ್ರೆ ಇಲ್ಲಿ ಜನಗಳೆಲ್ಲ ಬಂದು ನಮ್ಮ ಪ್ರಕೃತಿ ಸೌಂದರ್ಯನ ಹಾಳು ಮಾಡಿದ್ದಾರೆ. ನಾವು ಮಡಿಕೇರಿಯಿಂದ ಇಲ್ಲಿಗೆ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ಅಂತ ನೋಡ್ಲಿಕ್ಕೆ ಬಂದಿದ್ದೀವಿ. ಆದರೆ ಪ್ಲೇಸಸ್ ನೋಡಿದರೆ ತುಂಬ ಹಾಳು ಮಾಡಿದ್ದಾರೆ. ಅಲ್ಲಿ ಇಲ್ಲಿ ಪ್ಲೇಟ್ಸ್ ಹಾಕೋದು ಎಲ್ಲ ತಿಂದಿದ್ದೆಲ್ಲ ಹಾಗಾಗಿ ಬಿಟ್ಟೋಗಿದ್ದಾರೆ. ನೀರು ಕೂಡ ಇಲ್ಲ. ಮತ್ತು ಇಲ್ಲಿ ಅವ್ರ ಮೆಂಬರ್ಸ್ ಎಲ್ಲ ಬಂದು ಇಲ್ಲಿ ಎಲ್ಲ ಕ್ಲೀನ್ ಮಾಡಿಸ್ಬೇಕು, ಮತ್ತು ಡಸ್ಟ್ಬಿನ್ ಎಲ್ಲ ಇಡಬೇಕು ಹಾಕಬೇಕು ಅಂತ ಒಂದು ಮೇಂಟೆನೆನ್ಸ್ ಹಿಂಗಿಂಗೆ ಇರಬೇಕು ಅಂತ ಎಲ್ಲ ಕ್ಲೀನಿಂಗ್ನೆಸ್ ಒಬ್ಬರು ವಹಿಸ್ಕೊಂಡ್ರೆ ಅವ್ರು ಮಾಡಿದ್ರೆ ಎಲ್ಲರೂ ನೀಟಾಗಿ ಇಟ್ಕೊಳ್ತಾರಲ್ಲ. ಹೀಗೆ ಮಾಡಿದರೆ ಬೇರೆಯವರು ಬಂದರೂ ಕೂಡ ಓ ಪ್ಲೇಸಸ್ ಹೀಗಿದೆ ಇನ್ನೊಂದ್ಸಲಿ ಬರಬೇಕು ಅಂತ ಅನಿಸಲ್ಲ ಯಾರಿಗೂ ಕೂಡ. ನಮ್ಮ ಒಂದ್ಸಲಿ ಬಂದು ಹೋದರೆ ನಮಗೆ ಈ ಪ್ಲೇಸಸ್ನ ನಾವು ನೋಡಬೇಕು ನೋಡಬೇಕು ಅಂತ ಅನಿಸ್ಬೇಕು. ಇನ್ನೊಂದ್ಸಲಿ ಬರಲೇಬಾರ್ದಪ್ಪ ಅಂತ ಅನಿಸ್ಬಾರ್ದು. ನಮಗೂ ಅಷ್ಟೇ ಬಂದು ಇಷ್ಟೊಂದು ಗಲೀಜು ಮಾಡಿದಾರಲ್ಲ ಅನಿಸ್ತು. ಹಿಂಗೆ ನೆಕ್ಸ್ಟ್ ಟೈಮ್ ಕೂಡ ಸಂಕ್ರಾಂತಿ ಹಬ್ಬ ಇಲ್ಲೇ ಮಾಡ್ತಾರಲ್ಲ ಎಲ್ಲರೂ ಬಂದಾಗೆಲ್ಲ ನೀಟ್ ಮಾಡಿ ಡಸ್ಟ್ಬಿನ್. ಅಲ್ಲದೆ ಸ್ಥಳೀಯರು ಮಾತನಾಡಿ ಈ ಅವ್ಯವಸ್ಥೆಯ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದರು. ಒಳ್ಳೆ ಹರಿಹರದ ಒಳೆ ಇದೆ, ಬಂದಿದ್ದಂಥ ಜನಗಳು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಒಂದು ಒಳ್ಳೆ ರೀತಿಯಿಂದ ಇದು ಮಾಡ್ಕೊಂಡು ಹೋದರೆ ಸ್ವಚ್ಛತೆನ ಕಾಪಾಡಿದರೆ ಒಳ್ಳೆಯೂ ಚೆನ್ನಾಗಿರುತ್ತೆ, ಬಂದ ಜನಗಳಿಗೂ ಒಂದು ಒಳ್ಳೆ ರೀತಿಯಿಂದ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ನೀವು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಬಂದಂಥ ಜನಗಳು ಭಾಳ ಗಲೀಜು ಮಾಡಿ ಭಾಳ ಇದು ಮಾಡ್ಕೊಂಡು ಹೋಗಿದ್ದೀರಾ, ಮತ್ತು ನೆಕ್ಸ್ಟ್ ಬಂದಂಥ ಜನಗಳಿಗೆ ಭಾಳ ಬಂದಂಥ ಜನಗಳಿಗೆ ತೊಂದರೆ ಆಗಿದೆ, ಭಾಳ ಗಲೀಜು ಒಳೆಯೆಲ್ಲ ಗಲೀಜು ಮಾಡ್ಕೊಂಡು ಇದು ಮಾಡ್ಕೊಂಡು ಹೋದರೆ ಬಂದಂಥ ಜನಗಳಿಗೆ ತೊಂದರೆ ಆಗುತ್ತೆ. ಯಾರೇ ಬರಲಿ ಸಂಕ್ರಾಂತಿ ಹಬ್ಬ ಬರಲಿ ಯಾವುದೇ ಒಂದು ಇದರೊಳಗೆ ಬಂದಿದ್ದು ಸಮೇತ ಒಂದು ಒಳ್ಳೆ ರೀತಿ ನೀತಿಯಿಂದ ತುಂಗಭದ್ರೇಶ್ವರ ಒಳೆ ಇದು. ಅದೇ ನಾವು ಎಲ್ಲ ಹಿಂಗೆ ಬರ್ತೀವಿ ಹೋಗ್ತೀವಿ ಎಲ್ಲ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿರ್ತೀವಿ. ಈಗ ಸಂಕ್ರಾಂತಿ ಒಳಗೂ ಈ ಥರ ಹಿಂಗೆ ಬಂದು ಎಲ್ಲ ಗಲೀಜು ಮಾಡೋಗಿದ್ದಾರೆ. ಅದು ನಾವು ಮುನ್ಸಿಪಾಲ್ಟಿ ಇದರಿಂದ ಡಸ್ಟ್ಬಿನ್ ಅದು ಇದು ಅಂದ್ಕೊಂಡು ಇಟ್ಕೊಂಡ್ರೆ ಅದರೊಳಗೆ ಹಾಕ್ತಾರೆ, ಹಾಕಿಲ್ಲ ಹಂಗಾಗಿ ಇಲ್ಲೆಲ್ಲ ಗಲೀಜು ಮಾಡ್ಕೊಂಡು ಹೋಗಿದ್ದಾರೆ. ನಾವು ಇವತ್ತು ಅವತ್ತು ಬರೋಕಾಲಿದ್ದಕ್ಕೆ ಇವತ್ತು ಬಂದಿದ್ದೀವಿ ಎಲ್ಲ ಪೂಜೆ ಮಾಡ್ಕೊಂಡು ನಾವು ಇದನ್ನೇ ಮಾತಾಡ್ಕೊಂತ. ಇಲ್ಲಿ ಇಷ್ಟೊಂದು ಗಲೀಜು ಮಾಡಿರೋದ್ರಿಂದ ಜಲಮಾಲಿನ್ಯ ಆಗುತ್ತೆ, ಎಲ್ಲರಿಗೂ ತೊಂದರೆ ಆಗುತ್ತೆ, ಬರೋದಕ್ಕೆ ಹೋಗೋರಿಗೆಲ್ಲ ಸ್ವಚ್ಛತೆ ಇರೋದಿಲ್ಲ. ಇದೆಲ್ಲ ಕ್ಲೀನ್ ಮಾಡ್ಸೋಕ್ಕೆ ನಗರಸಭೆಯವರಾಗಲಿ ನಗರ ಪಾಲಿಕೆಯವರಾಗಲಿ ಪುರಸಭೆಯವರಾಗಲಿ ಎಲ್ಲ ಮುಂದೆ ಬಂದು ಇದಕ್ಕೊಂದು ವ್ಯವಸ್ಥೆ ಮಾಡಿದರೆ ಚೆನ್ನಾಗಿರುತ್ತೆ. ಅಲ್ಲದೆ ಬರಗಾಲ ಸಹ ಸಮೀಪಿಸುತ್ತಿದೆ. ಬರಗಾಲದಿಂದ ನದಿಯಲ್ಲಿ ನೀರು ಬತ್ತಿದೆ, ಆದ್ದರಿಂದ ಪ್ರಸ್ತುತ ನದಿಯಲ್ಲಿ ನೀರು ಕುಂಠಿತವಾಗಿರುವ ಕಾರಣ ಮಹಾನಗರ ಪಾಲಿಕೆಯಿಂದ ವಾರಕ್ಕೆ ಒಂದು ಬಾರಿ ಅದು ಒಂದು ಗಂಟೆ ಮಾತ್ರ ನೀರು ಸಿಗಲಿದೆ ಎಂದು ಪಾಲಿಕೆಯ ಮಂಜುನಾಥ್ ಬಳ್ಳಾರಿ ತಿಳಿಸಿದ್ದು, ನಗರದ ಜನರು ಆದಷ್ಟು ನೀರನ್ನು ಮಿತವ್ಯವಾಗಿ ಬಳಸಲು ಕೋರಿದೆ. ಒಟ್ಟಿನಲ್ಲಿ ಅದೇನೇ ಇರಲಿ, ಇದು ನಮ್ಮ ಊರು, ನಮ್ಮ ಜಿಲ್ಲೆ, ನಮ್ಮ ತುಂಗಭದ್ರಾ ನದಿ, ನಾವೇ ಕುಡಿಯುವ ಜೀವಜಲ. ಹಬ್ಬ ಹರಿದಿನಗಳನ್ನು ಆಚರಿಸೋಣ, ಅಂತೆಯೇ ನಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ನೈಸರ್ಗಿಕ ಸಂಪತ್ತನ್ನು ಸ್ವಚ್ಛತೆಯಿಂದ ಉಳಿಸಿಕೊಳ್ಳಲು ಶ್ರಮಿಸೋಣ ಎಂಬುದೇ ನಮ್ಮ ವಾಹಿನಿಯ ಆಶಯ.